ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಹೆಸನು ಮುಂದಿನ ಜಿಲ್ಲೆ ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕರಲ್ಲಿ ಪ್ರಸ್ತುತವಾಗಿ ಮೂರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಈಗ ನಾವು ಗದಗ ಜಿಲ್ಲೆಯ ಮೊದಲ ವಿಧಾನಸಭಾ ಕ್ಷೇತ್ರ ಅಂದ್ರೆ ಶಿರಹಟ್ಟಿ ಮೀಸಲು ಕ್ಷೇತ್ರ ಇಲ್ಲಿನ ಲೆಕ್ಕಾಚಾರ ನೋಡೋದೇ ಆದ್ರೆ ಅಹ್ ಸಿಟಿಂಗ್ ಎಂ ಎಲ್ ಜೆ ಪಿಯ ರಾಮಪ್ಪ ಲಮಾಣಿ ಅವರಿದ್ದಾರೆ ಅವ್ರ ಜೊತೆ ಚಂದೂಲಮಾಣಿ ಭೀಮಸೇನ್ ರಾಥೋಡ್ ಉಷಾ ದಾಸರ್ ಗುರುನಾಥ್ ದನಪ್ಪನವರ್ ಇವರೆಲ್ಲ ಆ್ಯಸ್ಪೆಂಟ್ಗಳಿದ್ದಾರೆ ಟಿಕೆಟ್ ಬದಲಾಗಬಹುದು ಅನ್ನೋ ಲೆಕ್ಕಾಚಾರ ಬಹಳಷ್ಟು ಇದೆ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿ ರಾಮಕೃಷ್ಣ ದೊಡ್ಮನಿ ಮತ್ತು ಸುಜಾತ ದೊಡ್ಮನಿ ಇಬ್ಬರಿಗೂ ಸಹ ಟಿಕೆಟ್ಗಾಗಿ ಪೈಪೋಟಿ ಇದೆ ಸದ್ಯಕ್ಕೆ ಪಾರ್ಟಿ ವೈಸ್ ಬಂದಾಗ ಬಿಜೆಪಿ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ಕೋತಾ ಇದೆ ನಮ್ಮ ಕರ್ನಾಟಕ ಟಿವಿಯ ಏನು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ವೆ ಪ್ರಕಾರ ಟ್ರೆಂಡ್ ಪ್ರಕಾರ ಬಿಜೆಪಿ ಇಲ್ಲಿ ಪಾರ್ಟಿ ವೈಸ್ ಬಿಜೆಪಿ ನೋಡಿನ ಕಾಯ್ದುಕೊಂಡಿದೆ ರಾಮಪ್ಪಲ ಮಾಣಿ ಯಾರಿಗೆ ಬಹುತೇಕ ಅವ್ರಿಗೆ ಟಿಕೆಟ್ ಅನ್ನೋ ಲೆಕ್ಕಾಚಾರಗಳು ಬಟ್ ಬದಲಾದರೂ ಸಹ ಪಾರ್ಟಿ ವೈಸ್ ಬಿಜೆಪಿ ಸ್ಟ್ರಾಂಗ್ ಅಂತ ಇನ್ನೊಂದು ಬಹಳ ಅಚ್ಚರಿ ಬೆಳವಣಿಗೆ ಅಂತಂದ್ರೆ ಗ್ರೌಂಡ್ ಅಲ್ಲಿ ಲೆಕ್ಕಾಚಾರ ಏನಾರು ಬಿಜೆಪಿ ಸೋಲ್ಸ್ಬೇಕು ಅಂತಂದ್ರೆ ಸುಜಾತ ದೊಡ್ಡಮನಿ ಮನಿ ಕೊಟ್ರೆ ಸೋಲಿಸಬಹುದು ಬಿಜೆಪಿನ ಅನ್ನೋ ಚರ್ಚೆ ಕೂಡ ಇದೆ ಬಟ್ ಫೈನಲಿ ನಮ್ಮ ಸರ್ವೆ ಪ್ರಕಾರ ಈಗ ತಕ್ಷಣಕ್ಕೆ ಬಿಜೆಪಿ ಬಿಜೆಪಿ ಇದೆ ಮುನ್ನಡೆಯ ಕಾಯ್ದುಕೊಂಡಿದೆ ಬಿಜೆಪಿ ಸೋಲ್ಸಿ ಕಾಂಗ್ರೆಸ್ ಗೆಲ್ಬೇಕು ಅಂದ್ರೆ ಸುಜಾತ ದೊಡ್ಡಮನಿ ಮನಿ ಕೊಟ್ರ ಅಗತ್ಯನೋ ಲೆಕ್ಕಾಚಾರ ಇದೆ ರಾಮಕೃಷ್ಣ ದೊಡ್ಡ ಮಾಜಿ ಎಂ ಎಲ್ ಎಸ್ ಈಗ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಏನು ಸುಜಾತ ದೊಡ್ಡ ಗೆದ್ದವ್ರ ಇರ್ತಾರಲ್ಲ ಒಂದ್ಸರ್ ಅವಕಾಶ ಕೊಟ್ಟಾಗ ಅದನ್ನ ಸರಿಯಾಗಿ ಬಳ್ಸ್ಕೊಳ್ಳಿಲ್ಲ ಹ್ಯಾಂಡಲ್ ಮಾಡಿಲ್ಲ ಅಂದಾಗ ಏನಾಗತ್ತೆ ಮತ್ತೊಬ್ರು ನಿರೀಕ್ಷೆ ಸಹಜ ಇತ್ತ ಕಡೆ ಸಿಟ್ಟಿಂಗ್ ಎಂ ಎಲ್ ಎ ಬಿಜೆಪಿ ಅವ್ರು ಯಾವ ರೀತಿಯನ್ನು ಎನ್ಕಾಶ್ ಮಾಡ್ಕೊತಾರೆ ನೋಡ್ಬೇಕು ಇಲ್ಲಿ ಈಗ್ಲೇ ಜನಾರ್ದನ್ ರೆಡ್ಡಿ ಇಂಪ್ಯಾಕ್ಟ್ ಬೇರೆ ಬೇರೆ ಆಪ್ ಆಗ್ಬಹುದು ರೆಡ್ಡಿ ಪಾರ್ಟಿ ಆಗ್ಬೋದು ಆ ಇಂಪ್ಯಾಕ್ಟ್ ಗಳೇನು ಲೆಕ್ಕಾಚಾರ ನೋಡ್ಬೇಕು ಈ ಹಳೆ ಮೈಸೂರು ಭಾಗ ತರ ತೋಳೆರ್ಸ್ಕೊಂಡು ತೊಡೆ ತಟ್ಟಿರ ನಾನು ಇಂಡಿಪೆಂಡೆಂಟ್ ಆಗಿ ಹೋಗ್ತೀನೋ ಸಂಖ್ಯೆ ತೀರಾ ಕಡಿಮೆ ಆ ಭಾಗದಲ್ಲಿ ಸೊ ಹಾಗಾಗಿ ಸದ್ಯಕ್ಕೆ ಶಿರಟ್ಟಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲ್ ಈ ಕ್ಷೇತ್ರದ ಕಾಂಗ್ರೆಸ್ ಎಂ ಎಲ್ ಎ ಸೊ ಮಂತ್ರಿ ಕೂಡ ಆಗಿದ್ರು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಅದಾದ್ಮೇಲೆ ಎಚ್ ಕೆ ಪಾಟೀಲ್ ಈಗ ಮತ್ತೆ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದೆ ಅವರಿಗೆ ಕೊಡಬಹುದು ಹಿರಿಯ ನಾಯಕರ ಕಾಂಗ್ರೆಸ್ನಲ್ಲಿ ಕೆಲವೇ ಮತಗಳ ಅಂತರಿಂದ ಗೆದ್ದಿದ್ರು ಲಾಸ್ಟ್ ಟೈಮ್ ಹದಿನೆಂಟರಲ್ಲಿ ಸೊ ಈಗ ಕಾಂಗ್ರೆಸ್ ಇಂದ ಎಚ್ ಕೆ ಪಾಟೀಲ್ ಇದ್ದರೂ ಕೂಡ ಬಿ ಜೆ ಪಿಯಿಂದ ಅನಿಲ್ ಮೆಣಸಿನ್ಕಾಯಿಗೆ ಟಿಕೆಟ್ ಸಿಗಬಹುದು ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ರು ಜೊತೆಗೆ ಸಾಕಷ್ಟು ಮಂದಿ ತುಂಬ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಪಾಟೀಲ್ ವಿಜಯ್ ಕುಮಾರ್ ಗಡ್ಡಿ ರಾಜಣ್ಣ ಕುರಡ್ಗಿ ನಾಗೇಶ್ ಹುಬ್ಳಿ ಇವರೆಲ್ಲರೂ ಕೂಡ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಆದರೆ ಅನಿಲ್ ಮೆಣಹಿನಕಾಯಿಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಅನ್ನೋ ಒಂದು ಚರ್ಚೆ ಬರ್ತಾ ಇದೆ ಇನ್ನು ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಬರಬಹುದು ಈ ಕ್ಷೇತ್ರಕ್ಕೆ ಏನು ಕೆ ಆರ್ ಪಿ ಪಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ಅರುಣಾಳಕಿಂಗೆ ಬರಬಹುದು ಅಂತಿದೆ ಬಟ್ ಬಳ್ಳಾರಿಯಿಂದ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಇದು ಒಂದು ಚಾನ್ಸ್ ಇರಬಹುದು ಯಾಕಂದರೆ ಗದಗಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಕುಟುಂಬ ಇಲ್ಲಿ ಸಾಕಷ್ಟು ಸಾಮೂಹಿಕ ವಿವಾಹಗಳನ್ನು ಮಾಡಿತ್ತು ಅವರು ಮಂತ್ರಿ ಆಗಿದ್ದಾಗ ಅವರ ಪ್ರಾಬಲ್ಯ ಹೆಚ್ಚಿದ್ದಾಗ ಎರಡು ಸಾವಿರದ ಎಂಟರ ಒಂದು ಅವಧಿಯಲ್ಲಿ ಸೊ ಹಾಗಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಬಹುದು ಹಾಗಾಗಿ ಅವರ ಪತ್ನಿಯನ್ನು ನಿಲ್ಲಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಅದೇನೇ ಇದ್ರು ಕೂಡ ಈ ಕ್ಷಣಕ್ಕೆ ಅನಿಲ್ ಜೆ ಪಿಯಿಂದ ಅಭ್ಯರ್ಥಿ ಅನ್ಕೊಂಡ್ರು ಕೂಡ ಸ್ವಲ್ಪ ಬಿಜೆಪಿ ವೇವ್ ಇದ್ದಂತೆ ಕಾಣಿಸ್ತಿದೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಕೆ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿ ಹೇಗಿ ಸದ್ಯಕ್ಕ ಒಬ್ಬರೇ ಇರೋದು ಪಿಲಿ ಟಫ್ ಫೈಟ್ ಇದ್ರು ಈ ಕ್ಷೇತ್ರ ಸದ್ಯಕ್ಕೆ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಜೊತೆಗೆ ಅನಿಲ್ ಮೆಣಸಿನ್ಕಾಯಿ ಅಂತಲೂ ಹೇಳ್ಬೋದು ಶಿವ ಯಾ ಅನಿಲ್ ಮೆಣಸಿನ್ಕಾಯ್ ಎರಡು ಸಾವಿರದ ಹದಿಮೂರಲ್ಲಿ ಕೂಡ ಸ್ಪರ್ಧೆ ಮಾಡಿ ರನ್ನರಪ್ಪು ಹದಿನೆಂಟರಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದಾರೆ ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಅವರೆಲ್ಲ ಸಾಮೂಹಿಕ ವಿವಾಹ ಇವೆಲ್ಲ ಮಾಡಿ ಆ ಗದಗಲ್ಲೂ ಕೂಡ ರೀತಿ ಟ್ರೆಂಡ್ ಸೆಟ್ ತಾವೇ ಗೆಲ್ಲುವಂತ ಮಟ್ಟಿಗೆ ಏನಲ್ಲ ಸೊ ಹೀಗಾಗಿ ಗದಗ ಅನ್ನೋ ಕ್ಷೇತ್ರ ಪಾಟೀಲ್ ಹತ್ತತ್ರ ಬಂದು ಚುನಾವಣೆನ ಗೆದ್ದಿಲ್ಲ ಎರಡನೇ ವಿಚಾರ ಏನು ಅಂತಂದ್ರೆ ಜನ ಯಾವಾಗ ಯಾವ ತೀರ್ಮಾನ ಬೇಕಾದ್ರೆ ತಗೋಬಹುದು ಸೊ ಹೀಗಾಗಿ ಗದಗ ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥ ಕ್ಷೇತ್ರ ಗದಗದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಾಲ್ಕಕ್ಕೆ ನಾಲ್ಕು ಬಿಜೆಪಿ ಹೌದು

ಕಳೆದ ಬಾರಿ ಸಂದರ್ಭದಲ್ಲಿ ಎಪ್ಪತ್ತ ಏಳು ಸಾವಿರ ಎಸ್ ಕೆ ಪಟೀಲ್ ಅಂದ್ರೆ ಎಪ್ಪತ್ತೈದು ಸಾವಿರ ಆ ಹತ್ತಿರದಲ್ಲಿ ಚುನಾವಣೆ ಏನೋ ಸೋತ್ರು ಏನೋ ಸಾವಿರದ ಎಂಟುನೂರು ವೋಟ್ಗಳ ತತ್ರ ಬರುತ್ತೆ ಸೋತ್ರು ಈಗೇನು ಗೆಲ್ತಾರೆ ಏನೋ ಲೆಕ್ಕಾಚಾರಗಳು ಬಾದ್ರೆ ಆ ರೆಡ್ಡಿ ಪಾರ್ಟಿ ಕೆ ಆರ್ ಪಿ ಪಿ ಏನೇನು ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸದ್ಯಕ್ಕೆ ಇನ್ನೂ ಇಷ್ಟೇ ಅಲ್ಲ ಗದಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋದಷ್ಟೇ ಅಲ್ಲ ಗದಗ ಡೆವಲಪ್ಮೆಂಟ್ ಆಗಿಲ್ಲ ಗದಗ ಜಿಲ್ಲೆಯಲ್ಲಿ ನೀವು ಹೋಗಿ ನೋಡಿದ್ರೆ ಗದಗ ಆಗ್ಬೇಕಾಗಿತ್ತಲ್ಲ ಆ ಮಟ್ಟಿಗೆ ಏನು ಆಗಲಿಲ್ಲ ಎಚ್ ಕೆ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು ಆಗ ಏನೋ ಇಡೀ ಕರ್ನಾಟಕ ರಾಜ್ಯ ಶೌಚಾಲಯ ಮುಕ್ತ ಮಾಡ್ತೀನಿ ಅಂದರೆ ಶೌಚಾಲಯ ಇಲ್ದೇರ ಅಂತ ಹಳ್ಳಿನೇ ಇಲ್ಲ ಅನ್ನೋ ಥರ ಮಾಡ್ತೀನಿ ಅಂತ ಹೆಸರು ತಂದ್ರು ಘೋಷಣೆ ಕೂಡ ಮಾಡಿದ್ರು ಆಮೇಲೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ನೀರು ಕುಡಿಯೋ ಶುದ್ಧ ನೀರಿನ ಘಟಕವನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಕೆಲವು ಕಡೆ ಮಾಡಿದ್ರು ಕೂಡ ಆದರೂ ಕೂಡ ನಿರೀಕ್ಷಿತ ಮಾಡಿದಲ್ಲಿ ಅವರ ಒಂದು ಕ್ಷೇತ್ರನೇ ಅಭಿವೃದ್ಧಿ ಆಗಿಲ್ಲ ಇಲ್ಲ ಆಮೇಲೆ ಇನ್ನೊಂದು ಎರಡನೇ ವಿಚಾರ ಇಲ್ಲಿ ಅವರು ಈಗ್ಲೂ ಕೂಡ ಸಿ ಸಿ ಪಾಟೀಲ್ ಆ ಜಿಲ್ಲೆಯಲ್ಲಿ ಪ್ರಭಾವಿ ಮಂತ್ರಿಗಳು ಆದ್ರೂ ಕೂಡ ಗದಗ್ ಏನಾಗಬೇಕಾಗಿತ್ತಲ್ಲ ಅದಾಗ್ಲಿಲ್ಲ ಸೊ ಈಗ ಅವ್ರು ಬಿಟ್ರೆ ಇವ್ರು ಬಿಟ್ರೆ ಯಾರು ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಬಟ್ ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಈ ಕ್ಷಣಕ್ಕೆ ಬಿಜೆಪಿ ಎಚ್ ಕೆ ಪಾಟೀಲ್ ಸತತವಾಗಿ ಎರಡು ಸರ್ ಗೆದ್ದಿರುವ ಕಾರಣ ಕಳೆದ ವಾರ ಅಲ್ಪ ಮತಗಳಲ್ಲಿ ಅನಿಲ್ ಮೆಣಸಿ ಸೋತಿರುವ ಕಾರಣ ಆಡಳಿತ ವಿರೋಧಿಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಏನೇ ಇರ್ಬಹುದೇ ನಾವು ಬಟ್ ಗ್ರೌಂಡ್ ನಲ್ಲಿ ಬಂದಾಗ ಸೆಟ್ಟಿಂಗ್ ಎಮ್ ಎಲ್ ಎಚ್ ಕೆ ಪಾಟೀಲ್ ವಿರುದ್ಧ ಒಂದು ಸ್ವಲ್ಪ ಆ ವಿರೋಧ ಕಾಣ್ತಾ ಇದೆ ಇಲ್ಲಿ ಯಾರೇ ಗೆದ್ರು ಸೋತರು ಅಲ್ಪ ಅಲ್ಪ ಮತ ಮತಗಳಲ್ಲಿ ಬಟ್ ಸದ್ಯಕ್ಕೆ ಅನಿಲ್ ಮೆಣಸಿನ್ಕಾಯಿ

ಅನೇಕಲ್ ದೊಡ್ಡ ಕುರುಬ ಕಮ್ಯುನಿಟಿ ಅವರು ಅಲ್ಲಿಗೋಗಿ ಹೋರಾಟ ಅವು ಇವು ಮಾಡ್ಕೊಂಡು ಇಂಡಿಪೆಂಡೆನ್ ಅಂತ ಇದ್ರು ಆಮ್ ಆದ್ಮಿ ಪಾರ್ಟಿ ಸೇರ್ಕೊಂಡ್ರು ಈಗ ಆಮ್ ಆದ್ಮಿ ಪಾರ್ಟಿ ಅವರೇ ಅಧಿಕೃತ ಅಭ್ಯರ್ಥಿ ಬಹುತೇಕ ಮನುಷ್ಯ ಸುಮ್ನೆ ನಾನು ಗೆದ್ರೆ ಆಡಕ್ ಬಂದೆ ಸೋತ್ರೆ ನೋಡಕ್ ಬಂದೆ ಅಂತ ಏನು ಹೋಗಿಲ್ಲ ಗ್ರೌಂಡ್ ಅಲ್ಲಿ ಸೆಟ್ ಮಾಡ್ತಾವ್ರೆ ಗ್ರಾಮ ಸಂಪರ್ಕ ಅಭಿಯಾನ ಅಂತ ಏನೋ ಮಾಡ್ತಾವ್ರೆ ಹೋಗ್ತಾ ಇದೆ ಕಳಕಪ್ಪ ಬಂಡಿಗೆ ಏನು ಇಲ್ಲಿ ಬಿಜೆಪಿ ಟಿಕೆಟ್ ಇಲ್ಲಿ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಗಣಿಕ ರವಿ ದಂಡಿನ ಅಂತ ಕುರುಬ ಕಮ್ಯುನಿಟಿ ಅವರು ಹೇಮಗಿರಿ ಹಾವಿನಾಳು ಇವರು ಮತ್ತೆ ಅಂದಪ್ಪ ಸಂಕ್ನವರು ಕೂಡ ಕೇಳ್ತಾವ್ರೆ ಅಲ್ಲಿ ಕೊಡದ ರೆಡ್ಡಿ ಪಾಟೀಲ್ ಟಿಕೆಟ್ ತಗೊಳ್ಳೋಕೆ ರೆಡಿ ಆಗ್ತವ್ರ ಬಿಜೆಪಿ ಜಾಸ್ತಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಕಳಕಪ್ಪ ಬಂಡಿ ಪರವಾಗಿ ಚುನಾವಣೆ ಮಾಡ್ತಾರೆ ಸುಳ್ಳು ಸುಳ್ಳು ಚೇಂಜಸ್ ಇದೆ ಜಿ ಎಸ್ ಪಾಟೀಲ್ ಏಜ್ ಆಗಿದ್ರು ಒಂದ್ ಸ್ವಲ್ಪ ಅವ್ರ ಬಗ್ಗೆ ಲೆಕ್ಕಾಚಾರ ಅಂತಂದ್ರೆ ಈ ರಾಜಕಾರಣ ಅಂತಂದ್ರೆ ದೌಲತ್ತು ದರ್ಬಾರ್ ಮಾಡಬಾರ್ದಂತೆ ಪ್ರೀತಿ ವಿಶ್ವಾಸದಲ್ಲಿ ರಾಜಕಾರಣ ಮಾಡ್ಬೇಕಂತೆ ಸೊ ಆ ವಿಚಾರ ಬಂದಾಗ ಕಾಂಗ್ರೆಸ್ ತುಂಬಾ ನೆಗೆಟಿವ್ ಇದೆ ಆ ಎಲ್ಲಾ ನೆಗೆಟಿವ್ ಅಂಶಗಳನ್ನ ಬಿಜೆಪಿಯ ಒಂದು ನಾಲ್ಕೈದು ಕಾಂಗ್ರೆಸ್ ನ ಅಸಮಾಧಾನವನ್ನ ದೊಡ್ಡ ಮಟ್ಟಿಗೆ ಓಟರ್ಸಿರ್ತಕ್ಕಂತ ಈ ಕುರುಬ ಸಮುದಾಯದ ಅನೇಕಲ್ ದೊಡ್ಡ ಸೊ ಶಿರ ರೋಣ ಕ್ಷೇತ್ರ ಮಾತ್ರ ಈಗ ಟ್ರಯಾಂಗಲ್ ಟ್ರಯಾಂಗಲ್ ಟ್ರಯಾಂಗಲ್ಯಾಂಗಲ್ ಎ ಪಿ ಪಾರ್ಟಿ ಪಾರ್ಟಿ ಬಗ್ಗೆ ಇನ್ನೂ ಜನ ಬೇಸತ್ತಿಲ್ಲ ವಾಕ್ರಕ್ಕೆ ಬಂದಿಲ್ಲ ಇವತ್ತೇನ್ ಕಾಂಗ್ರೆಸ್ ಅವರು ಟೂ ಹಂಡ್ರೆಡ್ ಯೂನಿಟ್ ಕೊಡ್ತೀವಿ ಫ್ರೀ ಅಂತಾರಲ್ಲ ಅದು ಶುರು ಮಾಡಿದ್ದೆ ಇವ್ರ ಅಪ್ಪ ಅವರು ಡೆಲ್ಲಿ ಡೆಲ್ಲಿ ಅಲ್ಲಿ ಮನೆಗ್ ಎರಡ್ ಸಾವಿರ ಅಂತ ಕಾಂಗ್ರೆಸ್ ಅವರು ಹೇಳ್ತಾವ್ರೆ ಸಿದ್ದರಾಮಯ್ಯ ಕುರುಬಾಲ್ವಾ ಶಿವ ನೀವು ಕೇಳಬಹುದು ಹೌದು ಸಿದ್ದರಾಮಯ್ಯ ಕುರುಬರು ಆದ್ರೆ ಆನೆಕಲ್ ದೊಡ್ಡ ಕುರುಬನ ಇಲ್ಲ ಹೌದು ಈಗ ರೋಣದ ಕುರುಬರು ಯಾಕೆ ಓಟ್ ಹಾಕ್ಬೇಕು ರೀ ಅದೇ ಅಹಿಂದ ಮತಗಳಿಗೆ ನಾನು ಪರವಾಗಿ ನಿಲ್ತೀನಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತದಾರ ಪರವಾಗಿ ನಾನು ನಿಲ್ತೀನಿ ಅನ್ನೋದು ನನ್ನ ಜೊತೆ ಸಂಭಾಷಣೆಯಲ್ಲಿ ಸಂದರ್ಶನದಲ್ಲಿ ಆನೆಕಲ್ ದೊಡ್ಡ ಅದನ್ನ ಅದನ್ನಿರಿಗೂ ಕೂಡ ಗ್ರೌಂಡ್ ಅಲ್ಲಿ ನೋಡಿದಾಗ ಈ ಕಳಕಪ್ಪ ಮಂಡಿ ಜೆ ಎಸ್ ಪಾಟೀಲ್ ಇವ್ರೇ ನೋಡ್ತಾ ಬರ್ತವ್ರು ಜನ ಹೊಸ ಮುಖ ಅನೇಕ ಯಾರ ಬಂದಾಗು ಅಂತ ಒಂದಷ್ಟು ಜನ ರೋಡ್ ಇಲ್ಲ ಮೂರಿ ಇಲ್ಲ ಚರಂಡಿ ಇಲ್ಲ ನನ್ಗ ಅಲ್ಲೇಳ ಸರ್ಕಾರಿ ಟೆಕ್ನಿಕಲ್ ಡಿಗ್ರಿ ಕಾಲೇಜ್ ಗಳಾಗಲಿ ಯಾವುದು ಇಲ್ಲ ಅಂತಲ್ಲಿ ಈ ತರ ಸಮಸ್ಯೆ ಇದೆ ಆಸ್ಪತ್ರೆಗಳೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ ಅವೆಲ್ಲ ಇಲ್ಲದ್ದೇ ಆದರೆ ನಾನು ಇವಾಗ ಕೇಳ್ತಾ ಇದೀನಿ ಯಾರೋಣ ವೀಕ್ಷಕರು ಇದ್ರೆ ಗದಗ ರೋಣ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ ಹ್ಮ್ ಆಗಿಲ್ಲ ಅಂತ ಜನ ಹೇಳುವುದಾದ್ರೆ ಅನೇಕಲ್ ದೊಡ್ಡ ಹೇಳ್ತಾರ ಕರೆಕ್ಟ್ ಯಾಕಂದ್ರೆ ಬಿಜೆಪಿ ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹ್ಮ್ ಮತ್ತ್ ಹದ್ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಕಾಂಗ್ರೆಸ್ ಎಂ ಎಲ್ ಎಲ್ ಎ ಹದಿನೆಂಟರ ಬಿಜೆಪಿ ಸರ್ಕಾರ ಬಿಜೆಪಿ ಆಯಾ ಸರ್ಕಾರ ಯಾವ್ದು ಅಧಿಕಾರದಲ್ಲಿರುತ್ತೆ ಅವರೇನ್ ತರ ಡಬಲ್ ಇಂಜಿನ್ ತರ ಆದ್ರೂ ರೋಣ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ವೈಫಲ್ಯ ಯಾರು ಸೊ ಇಲ್ಲಿ ಏನಾಗಿದೆ ರೋಣ ಇದೀಗ ಟ್ರಯಾಂಗಲ್ ಬಂದು ಕೂತಿದೆ ತ್ರಿಕೋನ ಸ್ಪರ್ಧೆಯ ಕಾರಣ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕ್ ಅಂತ ಅನ್ಕೊಂಡಿರ್ತಕ್ಕಂಥ ಕುರುಬ ಸಮುದಾಯದವರು ಆಮ್ ಆದ್ಮಿ ಪಾರ್ಟಿ ಕಡೆ ಸಾರಾ ಆಗಿ ಮೂವ್ ಆಗ್ತಿರುವ ಕಾರಣ ಕಾಂಗ್ರೆಸ್ಗೆ ದೊಡ್ಡ ಹೊಡ್ತಾ ಇಲ್ಲಿ ಅದೇನಾಗ್ತಿದೆ ತ್ರಿಕೋನಕ್ಕೆ ಬಂದಿದೆ ಅಂಗನ್ಬಿಟ್ಟು ಬಿಜೆಪಿ ಅವ್ರಲ್ಲ ಬರೀ ಬಿಜೆಪಿ ಗೆ ಆಗ್ತಿದಾರೆ ಅಲ್ಲೂ ಬೇಸತ್ತಿದ್ರಿ ಕೆಳಗಪ್ಪ ಮಂಡಿಗೆ ಯಾರು ಅವರಲ್ಲ ಈ ರವಿ ದಂಡಿನೂ ಗಿರಿ ಹಾವಿನಾಳು ಅಂತಪ್ಪ ಸಂನೂರು ಲಿಂಗನ್ಗಳು ಇರಲ್ಲ ಅವರಲ್ಲ ಯಾವಾಗ ಗೆಲ್ತಾ ಹೋಗ್ತಾ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಸೋತ ಟಿಕೆಟ್ ಚೇಂಜ್ ಮಾಡ್ತಾರಲ್ಲ ಅದು ಒಂದು ಇದ್ದಂಗೆ ಕಾಣ್ತಿದೆ ಇಲ್ಲಿ ಸೊಟಾರಿಯಾಗಿ ಈಗ ರೋಣ ವಿಧಾನಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಿದೆ ಆನೆಕಲ್ ಕಲ್ ಕೂಡ ಪ್ರಬಲ ಸ್ಪರ್ಧೆಯನ್ನು ಓಡ್ತಿದ್ದಾರೆ ಫಲಿತಾಂಶ ಕಡೆಗಳಿಗೆ ಏನಾರು ಆಗ್ಬಹುದು ಜನವರಿ ಟ್ರೆಂಡಿಂಗ್ ಇದೆ ಫೆಬ್ರವರಿ ಗೊತ್ತಿಲ್ಲ ಮಾರ್ಚ್ ಗೊತ್ತಿಲ್ಲ ಏಪ್ರಿಲ್ ಗೊತ್ತಿಲ್ಲ ರಿಸಲ್ಟ್ ಬರ್ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬೋದು ರೋಣ ಇದು ರೋಣ ಕತೆ ಕರ್ನಾಟಕ ಟಿವಿಯ ಸರ್ವೆ ಪ್ರಕಾರ ಜನವರಿಯಲ್ಲಿ ರೋಣದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಬಿಜೆಪಿ ಪಡೆದುಕೊಂಡಿದೆ ಇದು ಕತೆ ಎಸ್ ಮುಂದಿನ ಕ್ಷೇತ್ರ ನರಗುಂದ ವಿಧಾನಸಭಾ ಕ್ಷೇತ್ರ ನರಗುಂದ ವಿಧಾನಸಭಾ ಕ್ಷೇತ್ರ ಸಿ ಸಿ ಪಾಟೀಲ್ ಬಿಜೆಪಿಯ ಎಂ ಎಲ್ ಎ ಅವರೇ ಈಗ ನೆಕ್ಸ್ಟ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಸಿ ಸಿ ಪಾಟೀಲ್ ಅಧಿಕೃತ ಆಗ್ಬೇಕಷ್ಟೇ ಘೋಷಣೆ ಆಗಬೇಕು ಇನ್ನು ಮಾಜಿ ಎಂ ಎಲ್ ಎ ಕಾಂಗ್ರೆಸ್ನ ಬಿ ಆರ್ ಯಾವ್ಗಲ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನರಗುಂದ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಟಿಕೆಟ್ ಕೇಳ್ತಿದ್ದಾರೆ ಜೊತೆಗೆ ಪ್ರಕಾಶ್ ಕುರಿ ಕರಿ ಕುರುಬ ಸಮುದಾಯದವರು ಇವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ನನಗೂ ಕೂಡ ಟಿಕೆಟ್ ಬೇಕು ಅದು ಸ್ಟ್ರಾಂಗ್ ಆಕಾಂಕ್ಷಿ ಆಗಿದ್ದಾರೆ ನಾನು ಟಿಕೆಟ್ ಕೊಡಿ ಅಂತ ಜೊತೆಗೆ ಪಂಚಮಸಾಲಿಗೆ ಸೇರಿದಂತಹ ಸಂಗಮೇಶ್ ಕೊಳ್ಳಿ ಅವರು ಕೂಡ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೊ ಬಿ ಜೆ ಪಿಯಿಂದ ಸಿ ಸಿ ಪಾಟೀಲ್ ಮಾತ್ರ ಇದ್ದರೆ ಕಾಂಗ್ರೆಸ್ನಿಂದ ಯಾವಗಲ್ ಜೊತೆಗೆ ಇನ್ನಿಬ್ಬರು ಆಕಾಂಕ್ಷಿಗಳಿದರೆ ಮೂರು ಜನ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಸೊ ಒಂದು ವೇಳೆ ಇಲ್ಲಿ ಬಿ ಆರ್ ಯಾವಗಲ್ಗೆ ಟಿಕೆಟ್ ಕೊಟ್ಟರೆ ಇವರಿಬ್ಬರು ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಏನು ಪ್ರಕಾಶ್ ಕರಿ ಜೊತೆಗೆ ಸಂಗಮ್ ಕೊಳ್ಳಿ ಸಂಗಮ್ ಕೊಳ್ಳಿ ಕೊಟ್ಟರೆ ಕಾಂಗ್ರೆಸ್ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಆದರೆ ಟಿಕೆಟ್ ಗೊಂದಲ ಇರೋ ಕಾರಣ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯ ಆ ಸಿ ಸಿ ಪಾಟೀಲ್ ಒಬ್ಬರೇ ಇರೋದ್ರಿಂದ ನಮ್ಮ ಕರ್ನಾಟಕ ಟಿ ವಿಯ ಜನವರಿಯ ಟ್ರೆಂಡ್ ಪ್ರಕಾರ ಬಿ ಜೆ ಪಿಯ ಸಿ ಸಿ ಪಾಟೀಲ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ಇದು ಈ ಕ್ಷಣದ ಟ್ರೆಂಡ್ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸಾಲಿಗೆ ಸೇರಿದ ಸಂಗಮೇಶ್ ಕೋಳ್ಳಿಗೆ ಟಿಕೆಟ್ ಏನಾದರೂ ಕೊಟ್ಟರೆ ಕಾಂಗ್ರೆಸ್ನಿಂದ ಒಂದು ದೊಡ್ಡ ಮಟ್ಟದ ಫೈಟ್ ಆಗಬಹುದು ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಬೋದು ಟಿಕೆಟ್ ಅನೌನ್ಸ್ ಆಗ್ಬೇಕಷ್ಟೇ ಶಿವ ಬಿಆರ್ ಯಾವ ಟಿಕೆಟ್ ಕಾಂಗ್ರೆಸ್ ಅವ್ರಿಗೆ ಅಂತ ಹೇಳ್ತಿದಾರೆ ಕೊಡ್ಬೋದ ನೋಡಿ ಒಂದು ಎಲ್ಲರದ್ದು ಕುರುಬ ಸಮುದಾಯದ ಗದಗದಲ್ಲಿ ಒಂದು ಉತ್ತಾಯ ಇದೆ ಕುರುಬ ಸಮುದಾಯದ ಓಟ್ಗಳನ್ನ ನಾವು ಸಿದ್ದರಾಮಯ್ಯ ಮುಖ ನೋಡ್ಕೊಂಡು ಕಾಂಗ್ರೆಸ್ಗೆ ಹಾಕ್ತಾರೆ ಕಾಂಗ್ರೆಸ್ ಅಲ್ಲಿ ಯಾಕೆ ಟಿಕೆಟ್ ಕೊಡಲ್ಲ ಇಲ್ಲ ಅಂತ ರೋಣಾದಲ್ಲ ಮೆಜಾರಿಟಿ ಇದೆ ಕೊಡಲ್ಲ ಅಲ್ಲಿ ರನ್ ನರಗುಂದದಲ್ಲೂ ನಾವಿದೀವಿ ನಮ್ಗೆ ಕೊಡಲ್ಲ ಯಾಕೆ ನಮ್ ನಿರ್ಲಕ್ಷ್ಯ ಮಾಡ್ತೀರಿ ಈಗ ಹಾಗೆ ನೋಡಿದ್ರೆ ಜಿ ಎಸ್ ಪಾಟೀಲ್ ಎಚ್ ಕೆ ಪಾಟೀಲ್ ಬಿಆರ್ ಯಾವ್ಗಲ್ ಆ ಕಮ್ಯುನಿಟಿ ಬಂದಾಗ ವೋಟರ್ಸೇ ಕಡಿಮೆ ಅತಿ ಹೆಚ್ಚು ವೋಟರ್ಸ್ ಯಾಕೆ ಕೊಡಲ್ಲ ನೀವು ನಾವೇನು ಗುಲಾಮಗಿರಿ ಮಾಡ್ಕೊಂಡಿರ್ಬೇಕ ಅನ್ನೋದು ಕುರುಬ ಸಮುದಾಯದ ಒಂದಷ್ಟರ ಮಾತು ಚರ್ಚೆ ಈಗ ಆಗಿನೇ ಈ ಪ್ರಕಾಶ್ ಕರಿ ಕೇಳ್ತಾವ್ರ ಇಲ್ಲಿ ರವಿ ದಂಡಿನ್ ಕುರುಬ ಸಮುದಾಯ ರೋಣದಲ್ಲಿ ಕೇಳ್ತಾವ್ರೆ ಈ ಕಾಂಗ್ರೆಸ್ ಅವರು ಅವರು ಕುರುಬ್ರನ್ನ ನೀವು ನಮ್ಮನ್ನ ಮತ ಬ್ಯಾಂಕ್ ಆಗಿ ಬಳಸ್ಕೊತಾ ಇದೀರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಬಿಜೆಪಿಯರು ಕೊಟ್ಟಿಲ್ಲ ಆಟ ಅಂತ ಈ ಟೈಮ್ ಸ್ವಲ್ಪ ಶುರುವಾಗಿದೆ ಹೆಚ್ಚಿನದಾಗಿ ಈಗ ಹಂಗ ನೋಡ್ರೆ ಆನೆಕಲ್ ದೊಡ್ಡ ಮಾತ್ರ ಕುರುಬ ಕಮಿಟಿ ಈಗ ಇಡೀ ಜಿಲ್ಲೆಯಲ್ಲಿ ಇದ್ರಲ್ಲಿ ಇನ್ನೇನು ಕಾಂಗ್ರೆಸ್ ಇಂದ ಪ್ರಕಾಶ್ ಕರಿ ಕೇಳ್ತಾವ್ರ ಇಲ್ಲಿ ನರಗುಂದ ಅಲ್ಲಿ ರವಿ ದಂಡಿನ್ ಬಿಜೆಪಿ ಇಂದ ಬಿಜೆಪಿಯಿಂದ ಇಂದ ಸೊ ಹಾಗೆ ನೋಡಿದ್ರೆ ಇವ್ರು ಯಾರು ಕಾಂಗ್ರೆಸ್ ಬಿಜೆಪಿಯ ಕೂಡ ಲಕ್ಷಣ ಇಲ್ಲ ಸೊ ಅದೇನಾಗತ್ತೆ ಅದ್ ಮಿಕ್ಸ್ ಚೇಂಜಸ್ ಆಗುತ್ತೆ ಸಿದ್ದರಾಮಯ್ಯ ಕುರುಬ ಸಮುದಾಯದ ನಾಯಕ ಹೌದು ನಮ್ಗಿಲ್ ಯಾರು ಕ್ಯಾಂಡಿಡೇಟು ಅಂತ ಪ್ರಶ್ನೆ ಸಹಜವಾಗಿ ನೋಡಿ ನೀವು ಗದಗ ಜಿಲ್ಲೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಎಚ್ ಕೆ ಪಾಟೀಲ್ ಪ್ರಭಾವಿ ಮಂತ್ರಿ ಆಗಿದ್ರು ಆದ್ರೆ ಗದಗ್ ಜಿಲ್ಲೆ ನಿರೀಕ್ಷಿತ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅದು ಪ್ರಭಾವಿ ಖಾತೆಗಳೇ ಆಗ್ಲಿಲ್ಲ ಅನ್ನೋದೊಂದು ಬಟ್ ಈ ಕ್ಷಣಕ್ಕೆ ಏನು ಅಂದ್ರೆ ಈ ಹಾಳೂರು ಉಳ್ದವ್ನೇ ಗೌಡ ಅನ್ನೋ ಕಾಂಗ್ರೆಸ್ನ ಈ ಕಿತ್ತಾಟ ಇವೆಲ್ಲವೂ ಸಹ ಏನಾಗ್ತಿದೆ ಸಿ ಸಿ ಪಾಟೀಲ್ಗೆ ಆರಾಮಾಗಿದ್ದ ಒಂದು ವೇಳೆ ಸಂಗಮೇಶ್ ಕೊಳ್ಳಿಕ್ ಟಿಕೆಟ್ ಕೊಟ್ರೆ ಬಿಜೆಪಿ ಜೊತೆ ಫೈಟ್ ಆಗತ್ತೆ ಅಂತ ಬಿಕಾಸ್ ಆಫ್ ಪಂಚಮಸಾಲಿ ಅಲ್ಲ ಸಂಗಮೇಶ್ ಕೊಳ್ಳಿ ಅದಾಗಬಹುದು ಅಂತಿದೆ ಬಟ್ ನೋಡ್ಬೇಕು ಕಾಂಗ್ರೆಸ್ ಅವ್ರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಅವ್ರು ಮೇಲ್ ನೋಟಕ್ಕೆ ನೋಡ್ತಾರೆ ಸಿದ್ದರಾಮಯ್ಯ ಟೀಮ್ ಗೆಸ್ಟ್ ಕೊಟ್ವಿ ಡಿ ಕೆ ಟೀಮ್ ಗೆಸ್ಟ್ ಗೆಸ್ಟ್ ಕೊಟ್ವಿ ಅಂತ ನೋಡ್ತಾರೆ ಗೆಲುವು ಮಾನದಂಡ ಕ್ಯಾಸ್ಟ್ ಇಕ್ವೇಶನ್ ಜನರ ಧ್ವನಿ ಆದ್ರೆ ವ್ಯತ್ಯಾಸಗಳು ಮಾಡಬಹುದು ಬಟ್ ಕಾಂಗ್ರೆಸ್ ಬಿಜೆಪಿ ಜನರ ಧ್ವನಿ ಆಗೋದಿಸಲೇನು ಕಾಣ್ತಾ ಇಲ್ಲ ನೋಡ್ಬೇಕು ಬಟ್ ಗದಗದ ಈ ಒಂದು ನರಗುಂದ ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆದ್ಮೇಲೆ ಬೇರೆ ಆಗ್ಬಹುದು ಒಟ್ಟಾರೆ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿರಹಟ್ಟಿ ಗದಗ ರೋಣ ನರಗುಂದ ನಾಲ್ಕು ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ರೋಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತೆ ಆಪ್ ಟ್ರಯಾಂಗಲ್ ಫೈಟ್ ಇದ್ದು ಸ್ವಲ್ಪ ಬಿಜೆಪಿ ಮುಂದೆ ಇದ್ರೆ ಗದಗದಲ್ಲಿ ಸ್ವಲ್ಪ ಮುನ್ನಡೆಯನ್ನ ಅನಿಲ್ ಮೆಣಸಿಂಕಾಯ್ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಕಾಯ್ದುಕೊಂಡಿದೆ

ಬಿಜೆಪಿನ ಸೊನ್ನೆ ಆಮೇಲೆ ನೀವು ಹೇಳ್ತೀವಿ ಆಗ್ಲೇ ಬಿ ಇಲ್ಲಿ ಕುರುಬ್ ಸಮುದಾಯದರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನ ಫೇಸ್ ಆಗಿ ಮಾಡ್ತಿದೆ ಅಂತ ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕಾದ್ರೆ ಕುರುಬ್ ಸಮುದಾಯದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ಲಿಲ್ಲ ಈ ಸಿ ಎಂ ಇದ್ದಾರೆ ಬಿಡಪ್ಪ ಇನ್ನಾಕೆ ಬೇರೆ ಸಮುದಾಯರಿಗೆ ಅನ್ಯಾಯ ಆಗುತ್ತೆ ಅಂತ ಹಾಗಾಗಿ ಸಿದ್ದರಾಮಯ್ಯ ಆಗಿದ್ರೆ ಸಿಎಂ ಆಗ್ತಾರೆ

ಆಯ್ತು ಮುಂದೆ ಜಿಲ್ಲೆಗೆ ಹೋಗೋಣ ಮುಂದಿನ ಜಿಲ್ಲೆಗೆ ಹೋಗೋಣ ಎಸ್